ಎಲ್ಲ ಶಿಕ್ಷಕರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ SATS MDMಗೆ ಸಂಬಂಧಿಸಿದ ಸಾಫ್ಟ್ವೇರ್ನಲ್ಲಿ ಎಲ್ಲ ಮಾಹಿತಿಗಳನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಏನೇನಪ್ಪ ಅಂದರೆ ಡ್ಯಾಶ್ಬೋರ್ಡ್ ಆಗಿರ್ಬೋದು, ಪ್ರಿಸ್ಕ್ರಿಪ್ಷನ್ ಆಗಿರ್ಬೋದು, MDM ರಿಪೋರ್ಟ್ಸ್ ಆಗಿರ್ಬೋದು, ಓಪನಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ಎಲ್ಲ ಇಂಡೆಂಟ್ಸ್ ಆಗಿರ್ಬೋದು, ಎಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಸೊ ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕ ಬರುವ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾವು MDM ಪ್ರಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಪ್ರಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಬೇಕಂದ್ರೆ ನೀವು ಮೊದಲು SATSನಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ಈಗ ನಾನು SATSಲ್ಲಿ ಲಾಗಿನ್ ಆಗ್ತಾನೆ. ಈ ಥರ SATSಲ್ಲಿ ಲಾಗಿನ್ ಆದಮೇಲೆ ನಿಮಗೆ ಡೈಲಿ ಅಟೆಂಡೆನ್ಸನ್ನು ಆ್ಯಡ್ ಮಾಡುವ ಒಂದು ಅವಶ್ಯಕತೆ ಇರುತ್ತೆ. ಇಲ್ಲಿ ಹೋದ್ಮೇಲೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಅಟೆಂಡೆನ್ಸ್ ಡೀಟೇಲ್ಸ್ಗೆ ಹೋಗಬೇಕಾಗುತ್ತೆ. ಈ ಅಟೆಂಡೆನ್ಸ್ ಡೀಟೇಲ್ಸ್ನ ನಾನು ತೆಗೆದಾಗ ಈ ಥರ ಡೈಲಿ ಅಟೆಂಡೆನ್ಸ್ ಎನ್ನುವ ಒಂದು ಮಾಹಿತಿಯನ್ನು ನಾನು ಕಾಣ್ತಾ ಇದ್ದೇನೆ. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ಒಂದಿಷ್ಟು ಸ್ಟ್ಯಾಂಡರ್ಡ್ ಆಗಿರ್ಬೋದು, ಸೆಕ್ಷನ್ಗಳಾಗಿರ್ಬೋದು, ಡೇಟ್ ಆಗಿರ್ಬೋದು, ಇದೆಲ್ಲ ಮೆನ್ಷನ್ ಆಗಿರುವಂಥದ್ದು. ಈಗ ನೀವು ಪ್ರತಿಯೊಂದು ಸೆಕ್ಷನ್ಗೆ ನೀವು ಡೈಲಿ ಅಟೆಂಡೆನ್ಸನ್ನು ಹಾಕ್ತಾ ಹೋಗಬೇಕು. ಈಗ ನೋಡಿ, ನಾನು 1ನೇ ತರಗತಿಯನ್ನು ಕೊಡ್ತೇನೆ, ಸೆಕ್ಷನನ್ನು ಕೊಡ್ತೇನೆ. ಇದಾದ ನಂತರ ನಿಮಗೆ ಇಲ್ಲಿ ಒಂದು ಬಟನ್ ಆಪ್ಷನ್ ಕಾಣ್ತಾ ಇದೆ, ಅಟೆಂಡೆನ್ಸ್ ಡೇಟ್ ಮತ್ತು ಸರ್ಚ್ ಅನ್ನುವ ಒಂದು ಬಟನ್. ಈಗ ನಾನು ಸರ್ಚ್ ಎನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಈ ಥರ ಸರ್ಚ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿದ ಮೇಲೆ ಈ ಥರ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ನಾನು ಕಾಣ್ತಾ ಇದ್ದೇನೆ. ಈ ವಿದ್ಯಾರ್ಥಿಗಳ ಲಿಸ್ಟಲ್ಲಿ ನೀವು ಯಾವ ಯಾವ ವಿದ್ಯಾರ್ಥಿಗಳು ಅವತ್ತಿನ ದಿನ ಅಟೆಂಡ್ ಆಗಿರ್ತಾರೋ ಆ ವಿದ್ಯಾರ್ಥಿಗಳ ಒಂದು ಲಿಸ್ಟನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈಗ ನೋಡಿ, ಈ ಥರ ಕ್ಲಿಕ್ ಮಾಡಿದ ಮೇಲೆ ನಾನೀಗ ಆಲ್ರೆಡಿ ಪ್ರಿಸ್ಕ್ರಿಪ್ಷನನ್ನು ಆ್ಯಡ್ ಮಾಡಿದ್ದೇನೆ. ಸೊ ಆದ್ದರಿಂದ ನನಗೆ ಆ್ಯಡ್ ಮಾಡೋದ್ರಿಂದ ನನಗೆ ಈ ಥರ ಅಪ್ಡೇಟ್ ಅನ್ನೋ ಒಂದು ಬಟನ್ ನನಗೆ ಕಾಣಿಸ್ತಾ ಇದೆ. ನೀವೇನಾದರೂ ಪ್ರಿಸ್ಕ್ರಿಪ್ಷನ್ ಆ್ಯಡ್ ಮಾಡದೇ ಇದ್ದರೆ ನಿಮಗೆ ಸಬ್ಮಿಟ್ ಅನ್ನೋ ಒಂದು ಬಟನನ್ನು ನೀವು ಇಲ್ಲಿ ಕಾಣ್ತಾ ಇದ್ರಿ. ಈ ಥರ ಆದಮೇಲೆ ನೀವು ಎಸ್ ಅಂತ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ನೀವು ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಗೆ ಸಕ್ಸಸ್ಫುಲಿ ಅಂತ ಬಂದ ಮೇಲೆ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ರೀಡೈರೆಕ್ಟ್ ಮಿಡ್ ಡೇ ಮೀಲ್ ಅಂತ ಇದೆ. ನೀವು ಯಾವುದೇ ರೀತಿ ನೀವು ಓಪನ್ ಮಾಡೋ ಅವಶ್ಯಕತೆ ಏನಿರೋದಿಲ್ಲ. ಈ ಲಿಂಕ್ ಈ ಮೇಲೆ ಕ್ಲಿಕ್ಕನ್ನು ಮಾಡಿ. ಈ ಲಿಂಕನ್ನು ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಈ ಥರ ಕ್ಲಿಕ್ ಮಾಡಿದ್ಮೇಲೆ SATS ಲಾಗಿನನ್ನು ಅದು ಕೇಳ್ತದೆ. ನಾನೀಗನ್ನು ಈಗ ನಾನು ಲಾಗಿನನ್ನು ಮಾಡಿದ್ದೇನೆ. ಮಾಡಿದ ನಂತರ ಈ ಥರ ನೀವು 3 ಟಿಕ್ ಏನಿದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ಥರ ನೋಡಿ, ಇಲ್ಲಿ MDM ಪ್ರಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಇದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ಥರ ಕ್ಲಿಕ್ ಮಾಡಿದ ಮೇಲೆ ನೀವು ಇಲ್ಲಿ 3 ಆಪ್ಷನ್ ಅಂದರೆ 2 ಆಪ್ಷನ್ನ ಕಾಣ್ತದೆ, ಫ್ರಮ್ ಡೇಟ್ ಮತ್ತು ಟು ಡೇಟ್. ಅದು ನಮಗೆ ಸಂಬಂಧ ಪಡೋದಿಲ್ಲ. ನೀವು ಫಸ್ಟಿಗೆ ಆ್ಯಡ್ ಮಾಡ್ತಿದ್ರೆ ನೀವು ಮೊದಲು ನ್ಯೂ ಎನ್ನುವ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕಾಣ್ತಿದ್ದೆಲ್ಲ ನ್ಯೂ ಅನ್ನುವ ಬಟನ್. ಈ ನ್ಯೂ ಅನ್ನುವ ಒಂದು ಬಟನನ್ನು ನಾನು ಕ್ಲಿಕ್ ಮಾಡ್ತೇನೆ. ಈ ಥರ ಕ್ಲಿಕ್ ಮಾಡಿದ ಮೇಲೆ ಒಂದು ಡಾಟಾವನ್ನು ನೀವು ಕಾಣ್ತಾ ಇದ್ದೀರಿ. ಇದರ ಡಾಟಾ ಏನು ಹೇಳ್ತಪ್ಪ ಅಂದರೆ ಎನ್ರೋಲ್ಮೆಂಟ್ ಅಂದರೆ ಒಟ್ಟು ದಾಖಲಾತಿ, ಅಂದರೆ ಇಲ್ಲಿ ಎನ್ರೋಲ್ಮೆಂಟ್ ಎಷ್ಟಿದೆ ಟೋಟಲ್ ಅಂತ ತೋರಿಸುತ್ತೆ. ಅಂದರೆ ಅಟೆಂಡೆನ್ಸ್ ಅಂದರೆ ಇವತ್ತಿನ ಡೈಲಿ ಅಟೆಂಡೆನ್ಸನ್ನು ಇಲ್ಲಿ ತಾನೇ ಮೆನ್ಷನ್ ಆಗಿರುತ್ತೆ. ಯಾವುದೇ ರೀತಿ ಇದನ್ನು ಎಡಿಟ್ ಮಾಡುವ ಒಂದು ಅವಕಾಶ ಇರೋದಿಲ್ಲ. ಅದರಿಂದ ನೀವು SATSನಲ್ಲಿ ಡೈಲಿ ಅಟೆಂಡೆನ್ಸನ್ನು ನೀವು ಎಂಟ್ರಿ ಮಾಡುವ ಒಂದು ಅವಶ್ಯಕತೆ ಇರುತ್ತೆ. ಅದಾದ ನಂತರ ಮಿಲ್ಕ್ ರಿಸೀವ್ಡ್ ಅಂತ ಇದೆ, ಅಂದರೆ ಯಾವ ಯಾವ ವಿದ್ಯಾರ್ಥಿ ಮಿಲ್ಕನ್ನು ತೆಗೆದುಕೊಂಡಿರ್ತಾನೋ ಆ ವಿದ್ಯಾರ್ಥಿ ಎಂಟ್ರಿ ಮಾಡುವ ಒಂದು ಅವಕಾಶನ ಇಲ್ಲೇ ಎಡಿಟನ್ನು ಮಾಡ್ಬೋದು. ನೀವು ಎಡಿಟನ್ನು ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನನ್ನು ನೀವು ಕಾಣ್ತಾ ಇದ್ದೀರಿ. ಇದೆಲ್ಲ ಎಡಿಟ್ ಮಾಡಿದ ಮೇಲೆ ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಸಕ್ಸಸ್ಫುಲಿಯಾಗಿ ಪ್ರಿಸ್ಕ್ರಿಪ್ಷನ್ನ ಆ್ಯಡ್ ಮಾಡಿದ ಹಾಗೆ ಆಗುತ್ತೆ. ನಾನೀಗ ಅದನ್ನು ನಾನು ಆ್ಯಡ್ ಮಾಡಿದ್ದನ್ನು ತೋರಿಸ್ತೇನೆ. ನಾನೀಗ ಬ್ಯಾಕನ್ನು ಬರ್ತೇನೆ. ಬಂದ ಮೇಲೆ ಇವತ್ತು ನಾನು ಎಂಟ್ರಿಯನ್ನು ಮಾಡಿದ್ದೇನೆ. ಇಲ್ಲಿ ಸರ್ಚ್ ಅನ್ನೋ ಒಂದು ಬಟನನ್ನು ನೀವು ಕಾಣ್ಬೋದು. ಈ ಸರ್ಚ್ ಮೇಲೆ ನಾನು ಕ್ಲಿಕ್ ಮಾಡ್ತೇನೆ. ಈಗ ನೋಡಿ, ನಾನು ಇವತ್ತಿನ ದಿವಸ 158 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದ್ದೇನೆ, ಅಂದರೆ ಆ್ಯಡ್ ಮಾಡಿದ್ದೇನೆ. ಸೊ ನೀವೇನಾದರೂ ಎಡಿಟ್ ಮಾಡುವ ಒಂದು ಅವಕಾಶ ಅಂದರೆ ತಪ್ಪಾಗಿ ಮಾಡಿದರೆ ಇಲ್ಲಿ ನೋಡಿ ಮಿಡ್ಲ್ ಒಂದು ಐಕಾನ್ ಇದೆ, ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಓಕೆ ಅಂತ ಕೊಡಬೇಕಾಗತ್ತೆ. ಈಗ ನೋಡಿ ಆ ವಿದ್ಯಾರ್ಥಿಗಳು ನಮಗೆ ಬಂದರು. ಈಗ ನಾನು ಎಡಿಟನ್ನು ಮಾಡ್ತೇನೆ. ನೋಡಿ ಇಲ್ಲಿ 4 ವಿದ್ಯಾರ್ಥಿಗಳನ್ನು ತುಂಬ್ತೇನೆ. ತುಂಬಿದ ನಂತರ ಇಲ್ಲಿ ಮತ್ತೆ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಅಂತ ಕೊಡ್ತೇನೆ. ನೋಡಿ ಈಗ MDM ಪ್ರಿಸ್ಕ್ರಿಪ್ಷನ್ ಅಪ್ಡೇಟ್ ಆಗಿದೆ ಅಂತ ಒಂದು ಅರ್ಥ. ಸೋ ಈಗ ನಾನು ಇದನ್ನ ತಪ್ಪು ಎಂಟ್ರಿ ಮಾಡಿದ್ದೇನೆ ಅಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಈ ಡಿಲೀಟ್ ಅನ್ನೋ ಒಂದು ಆಪ್ಷನ್ ಕೊಟ್ಟರೆ ನಿಮಗೆ ಆ ಪ್ರಿಸ್ಕ್ರಿಪ್ಷನ್ ಅನ್ನು ನೀವು ಪೂರ್ತಿಯಾಗಿ ಅವತ್ತಿನ ದಿನ ಸಹ ನೀವು ಡಿಲೀಟ್ ಮಾಡಿದ ಹಾಗೆ ಎಂದು ತಿಳ್ಕೋಬಹುದು. ಓಕೆ, ಈಗ ನೆಕ್ಸ್ಟ್ ಆಪ್ಷನ್ ಬಗ್ಗೆ ನೋಡ್ಕೊತಾ ಹೋಗೋಣ. ಈಗ ನೆಕ್ಸ್ಟ್ ಬರೋದು ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡೋದು ಹೇಗೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗೋಣ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅನ್ನೋ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಕ್ಲಿಕ್ಕನ್ನು ಮಾಡಿದ ಮೇಲೆ ನಿಮಗೆ ಇಲ್ಲಿ ಈ ಥರ ಒಂದು ಸ್ಕ್ರೀನನ್ನು ಓಪನನ್ನು ನೀವು ಕಾಣ್ತಿರ್ಬೋದು. ಅಕಾಡೆಮಿಕ್ ಇಯರ್ ಆಗಿರ್ಬೋದು, ಐಟಮ್ಸ್ಗಳನ್ನು ಆಗಿರ್ಬೋದು. ಈಗ ನೀವೇನಾದರೂ ಹೊಸ್ದಾಗಿ, ಈಗ ಎಲ್ಲರೂ ಹೊಸ್ದಾಗಿ ಮಾಡ್ತಿರೋದ್ರಿಂದ ನೀವು ಮೊದಲು ಏನು ಮಾಡೋಕ್ಕಂದರೆ ನ್ಯೂ ಎನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಈ ನ್ಯೂ ಅನ್ನು ನಾನು ಈಗ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ಮೇಲೆ ಕೆಲವು ಆಪ್ಷನ್ಗಳನ್ನು ನೀವು ಕಾಣ್ತಾ ಇದ್ದೀರಿ. ಏನೇನಂತ ನೋಡ್ಕೊತ ಹೋಗೋಣ. ಅಕಾಡೆಮಿಕ್ ಇಯರ್, ಐಟಮ್, ಯೂನಿಟ್ ಮತ್ತು ಕ್ವಾಂಟಿಟಿ ಅನ್ನೋದು. ಈಗ ನಾನು ಅಕಾಡೆಮಿಕ್ ಇಯರನ್ನು ಕ್ಲಿಕ್ ಮಾಡಿದರೆ 2019-20 ಬರುತ್ತೆ. ಈಗ ನೆಕ್ಸ್ಟು ಐಟಮನ್ನು ಕ್ಲಿಕ್ ಮಾಡ್ತೇನೆ. ಐಟಮ್ಸ್ಗಳಲ್ಲಿ ವೆಜಿಟೇಬಲ್ಸ್ ಅಂದರೆ ತರಕಾರಿಗಳು, ರೈಸ್, ವೀಟ್, ಸಾಲ್ಟ್, ಎಡಿಬಲ್ ಆಯಿಲ್, ಈ ಥರ ಎಲ್ಲ ಬರ್ಕೊತಾ ಹೋಗುತ್ತೆ. ಈಗ ನೀವು ತರಕಾರಿ ಅಂದರೆ ಬಿಸಿ ಊಟಕ್ಕೆ ಏನೇನು ತರಕಾರಿಗಳನ್ನು ತರ್ತಾ ಇರ್ತೀರ, ಸೊ ಅದರದ್ದು ಓಪನಿಂಗ್ ಅಂದರೆ ಓಪನಿಂಗ್ ಬ್ಯಾಲೆನ್ಸನ್ನು ನೀವು ಆ್ಯಡ್ ಮಾಡಬೇಕಾಗಿರುತ್ತೆ. ಆ್ಯಡ್ ಮಾಡಿದ ನಂತರ ಅಂದರೆ ಪ್ರತಿಯೊಂದು ವಸ್ತುವಿನ ಒಂದು ಓಪನಿಂಗ್ ಬ್ಯಾಲೆನ್ಸನ್ನು ನೀವು ಎಂಟ್ರಿ ಮಾಡಬೇಕು. ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಎಡಿಬಲ್ ಆಯಿಲ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮಿಲ್ಕ್ ಪೌಡರ್ ಆಗಿರ್ಬೋದು. ಇದು ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಬರೋದು ಅದರ ಯೂನಿಟ್. ಅದರ ಕೆ ಜಿನೋ, ಗ್ರಾಮೋ, ಲೀಟ್ರೋ, ಅವನ್ನೆಲ್ಲ ಪ್ರತಿ ಐಟಮ್ಗೂ ನೀವು ಆ್ಯಡ್ ಒಂದೊಂದೇ ಐಟಮ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಆ್ಯಡ್ ಮಾಡಿದ ನಂತರ ಅದು ಕ್ವಾಂಟಿಟಿ ಎಷ್ಟು ಅಂತ ನೀವು ಆ್ಯಡ್ ಮಾಡಬೇಕು. ಈಗ ನಾನು ಒಂದಿಷ್ಟು ಡೆಮೋಗಳನ್ನು ಮಾಡಿದ್ದೇನೆ, ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ನೀವು ಆ್ಯಡ್ ಮಾಡಿದರೆ ಇಲ್ಲಿ ಸರ್ಚ್ ಅಂತ ಬಟನ್ ಇದೆ, ಸರ್ಚ್ ಅಂತ ಕ್ಲಿಕ್ ಕೊಡಿ. ಈಗ ನೋಡಿ, ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ನಾನು ಆ್ಯಡ್ ಮಾಡಿದ್ದೇನೆ. ಈ ಮಾಹಿತಿಗಳನ್ನು ನೀವು ಆ್ಯಡ್ ಮಾಡಿದ ನಂತರ ಇದರಲ್ಲಿ ಏನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ದಂದರೆ ಇಲ್ಲಿ ಆ್ಯಕ್ಷನ್ ಅನ್ನೋ ಒಂದು ಬಟನ್ ಮೇಲೆ ಇಲ್ಲಿ ನೋಡಿ ಎಡಿಟ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಈ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ನೀವು ಎಡಿಟನ್ನು ಮಾಡ್ಬೋದಾಗಿರುತ್ತೆ. ಇದನ್ನು ನೀವು ಫಸ್ಟ್ ನೀವು ಓಪನಿಂಗ್ ಬ್ಯಾಲೆನ್ಸನ್ನು ಎಡಿಟ್ ಮಾಡಲೇಬೇಕು, ಅಂದರೆ ಅಪ್ಡೇಟ್ ಮಾಡಲೇಬೇಕಾಗುತ್ತೆ. ಇಲ್ಲಾಂದರೆ ನಿಮಗೆ ಇಂಡೆಂಟನ್ನು ನೀವು ಜನ್ರೇಟ್ ಮಾಡೋಕ್ಕಾಗಲ್ಲ. ಸೊ ಇಂಡೆಂಟನ್ನು ನಾವು ಆಟೋಮ್ಯಾಟಿಕ್ಕಾಗಿ ಆಗುತ್ತೋ ಅಥವಾ ನಾವೇ ಮ್ಯಾನ್ಯಲಾಗಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾನು ತಿಳಿಸ್ತಾ ಇದ್ದೇನೆ ನೆಕ್ಸ್ಟ್ನಲ್ಲಿ. ಈಗ ನೀವು ನೆಕ್ಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಒಂದು ಸೆಕೆಂಡ್, ಈಗ ನೆಕ್ಸ್ಟ್ ಬರೋದು ಇಂಡೆಂಟ್ಸ್ಗಳ ಬಗ್ಗೆ. ಇಂಡೆಂಟ್ಸ್ ಹೆಂಗೆ ಕ್ರಿಯೇಟ್ ಮಾಡೋದು ಅಥವಾ ಆಟೋಮೆಟಿಕ್ ಆಗುತ್ತೆ ಅಂತ ನೋಡೋಣ. ಇಂಡೆಂಟ್ ಇಲ್ಲಿ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗುವಂಥದ್ದು, ನಾವೇ ಮ್ಯಾನ್ಯಲಾಗಿ ಮಾಡುವಂಥ ಒಂದು ಅವಶ್ಯಕತೆ ಏನಿರೋದಿಲ್ಲ. ಸೊ ಮ್ಯಾನ್ಯಲ್ ಹೆಂಗೆ ಕ್ರಿಯೇಟ್ ಅಂದರೆ ಆಟೋಮೆಟಿಕ್ ಹೆಂಗೆ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ನೀವು ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾನು ನ್ಯೂ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಅಂದರೆ ಪ್ರತಿ ತಿಂಗಳು ಏನು ಮಾಡಬೇಕಾಗಿರುತ್ತೆ ಅದನ್ನ ತೋರಿಸ್ಕೊತ ಹೋಗುತ್ತೆ, ಯಾವ್ಯಾವ ತಿಂಗಳು ಅಂತ. ಈಗ ನಾನು ಮೇ ಅಂತ ಕೊಟ್ಟು ಅದರ ವರ್ಕಿಂಗ್ ಡೇಸನ್ನು ನಾವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಮಾಡಿದ ನಂತರ ಇದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಆಗುವಂಥದ್ದು. ಇದರಲ್ಲಿ ಯಾವುದೇ ರೀತಿ ನಾವು ಮ್ಯಾನ್ಯಲಾಗಿ ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಇದಕ್ಕೆ ಇಂಡೆಂಟನ್ನು ಕ್ರಿಯೇಟ್ ಮಾಡೋಕ್ಕೆ ನೀವು ಓಪನಿಂಗ್ ಬ್ಯಾಲೆನ್ಸನ್ನು ಆ್ಯಡ್ ಮಾಡುವುದು ಕಂಪಲ್ಸರಿಯಾಗಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಸೊ ಕೆಲವೊಂದರಲ್ಲಿ ಈಗ ನೋಡಿ ಇಂಡೆಂಟ್ ಕ್ವಾಂಟಿಟಿ ಸಜೆಷನ್ ಮಾಡಿರೋದು 0 ಅಂತ ಇದೆ ಕಾಣ್ತಿರೋದಲ್ಲ. ಈ 0 ಅಂತ ಬಂದರೆ ನಿಮ್ಮಲ್ಲಿ ಮುಂದಿನ ತಿಂಗಳು ಆಗುವಂಥ ಅಂದರೆ ಸಾಕಷ್ಟು ಸಜೆಷನ್ ಮಾಡುವಂಥ ಒಂದು ಕ್ವಾಂಟಿಟಿ ಇದೆ, ಅಂದರೆ ಸ್ಟಾಕ್ ಇದೆ. ಅದರಿಂದ ನಿಮಗೆ ಬೇಕಾಗುವಷ್ಟು ಸಾಮಗ್ರಿ ಇರೋದ್ರಿಂದ ನಿಮಗೆ ಇಂಡೆಂಟ್ ಬೇಡ ಅಂತ ತಂತಾನೇ ಸಜೆಷನ್ ಮಾಡುತ್ತೆ. ಯಾಕಂದರೆ ಇಲ್ಲಿ ಸಜೆಷನ್ ಒಂದು ಫಾರ್ಮುಲಾನ ಒಂದು ಕೊಟ್ಟಿರುವಂಥದ್ದು. ಈ ಫಾರ್ಮುಲಾದ ಒಂದು ಪ್ರಕಾರ ಆ ಇಂಡೆಂಟ್ ತಂತಾನೇ ಸಜೆಷನ್ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದಾದ ನಂತರ ನೀವು ಇಲ್ಲಿ ನೋಡಿ ಕ್ರಿಯೇಟ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ನೀವು ಮ್ಯಾನ್ಯಲಾಗಿ ಏನೂ ಎಂಟ್ರಿ ಮಾಡೋಕ್ಕೆ ಬರೋಲ್ಲ, ಎಲ್ಲ ಆಟೋಮೆಟಿಕ್ಕಾಗಿ ಸಿಸ್ಟಮ್ ಜನ್ರೇಟ್ ಆಗಿರುವಂಥದ್ದು. ಕ್ರಿಯೇಟನ್ನು ಒತ್ತಿದ ನಂತರ ನಿಮಗೆ ಇಲ್ಲಿ ಬನ್ನಿ, ಕ್ರಿಯೇಟ್ ಆದಮೇಲೆ ನೀವು ಯಾವ ರೀತಿ ನೋಡೋದು ಅಂದರೆ ಇಲ್ಲಿ ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟ ಮೇಲೆ ನಿಮಗೆ ನೋಡಿ ಈ ಥರ ಇಂಡೆಂಟ್ ಕ್ರಿಯೇಟ್ ಆಗಿರೋದು ನಿಮಗೆ ಲಿಸ್ಟ್ ಒಂದು ಬರುತ್ತೆ. ಈ ಥರ ಲಿಸ್ಟ್ ಬಂದಮೇಲೆ ಇದನ್ನು ನೀವು ಪ್ರಿಂಟಾಗಿ ಡೌನ್ಲೋಡ್ ಆದರೂ ಮಾಡ್ಕೋಬೋದು, ಅಥವಾ ನೀವು ಈ ಥರ ಸರ್ಚ್ ಅಂತ ಕೊಟ್ಟು ಈ ಸಲ ನೋಡ್ಕೋಬೋದು. ಸೊ ಈಗ ನೆಕ್ಸ್ಟ್ ಒಂದು ಮಾಹಿತಿಯನ್ನು ನೋಡೋದಾದರೆ CCH ಎಂಟ್ರಿ ಅಥವಾ CCH ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ನೆಕ್ಸ್ಟು ಬ್ಯಾಂಕ್ ಡೀಟೇಲ್ಸ್ ಬಗ್ಗೆನೂ ಹೋಗೋಣ. CCH ಅಂದರೆ ಕುಕ್ಕಿಂಗ್ ಕಮ್ ಅಂದ್ರೆ ಹೆಲ್ಪರ್ ಅಂತ ಅರ್ಥ. ಅಂದರೆ ಬಿಸಿ ಊಟದ ಅಡುಗೆದಾರರ ಬಗ್ಗೆ ನೀವು ಎಂಟ್ರಿಯನ್ನು ಮಾಡುವುದು. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಳ್ಳೋಣ. ಈ ಸಿ ಸಿ ಎಚ್ನಲ್ಲಿ ಎರಡು ರೀತಿ ಅಡುಗೆದಾರರು ಇರ್ತಾರೆ. ಒಂದು ಹೆಡ್ ಕುಕ್ ಆಗಿರ್ಬೋದು, ಒಂದು ಅಸಿಸ್ಟೆಂಟ್ ಕುಕ್ ಆಗಿರ್ಬೋದು. ಈಗ ನೀವು ಮೊದಲು ಅವ್ರನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಅವ್ರನ್ನ ಆ್ಯಡ್ ಮಾಡೋಕ್ಕಂದರೆ ನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನ್ಯೂ ಅಂತ ಕ್ಲಿಕ್ ಮಾಡ್ತಾನೆ. ಈ ಥರ ನೀವು ಕ್ಲಿಕ್ ಮಾಡಿದ ನಂತರ ಇಲ್ಲಿ ರೆಸಿಪಿಯೆಂಟ್ ಐ ಡಿ ಇದೆ, ಸ್ಟಾಪ್ ನೇಮ್ ಇದೆ, ಈ ಥರ ಎಲ್ಲ ಒಂದಿಷ್ಟು ಇನ್ಫಾರ್ಮೇಷನ್ಗಳೆಲ್ಲ ಕೇಳ್ತಾ ಹೋಗಿದ್ದಾರೆ. ಸೊ ಅದನ್ನು ನೋಡ್ಕೊತ ಹೋಗೋಣ ಒಂದೊಂದಾಗಿ. ರೆಸಿಪಿಯೆಂಟ್ ಐ ಡಿ ಅಂದರೆ ಭಾಳ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ. ರೆಸಿಪಿಯೆಂಟ್ ಐ ಡಿ ಅಂದರೆ ನಾವೇ ಕ್ರಿಯೇಟ್ ಮಾಡೋದು, ಹಾಗೆ ಆ ಥರ ಅಲ್ಲ. ಒಂದಿಷ್ಟು ತಾಲೂಕುಗಳು ಅಥವಾ ಡಿಸ್ಟಿಕ್ ಅಥವಾ ಕೆಲವೊಂದು ನಿಮ್ಮ ಶಿಕ್ಷಣಾಧಿಕಾರಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಲಯಗಳಿಗೆ ಅಡುಗೆದಾರರ ಒಂದು ಲಿಸ್ಟನ್ನು ತೆಗೆದುಕೊಂಡು ಅವರು 10 ಸಂಖ್ಯೆಯ ಒಂದು ನಂಬರನ್ನು ಕೊಟ್ಟಿರ್ತಾರೆ. ಆ ನಂಬರನ್ನ ನೀವು ಅಂದರೆ ನೀವು ಆ ಐ ಡಿಯನ್ನು ಕ್ರಿಯೇಟ್ ಮಾಡೋಕ್ಕೆ ಬರಲ್ಲ. ನಿಮ್ಮ ಮೇಲಿನ ಅಧಿಕಾರಿಗಳ ಒಂದು ಸಹಾಯದಿಂದ ಈ ರಿಸಿಪಿಯೆಂಟ್ ಐ ಡಿಯನ್ನು ನೀವು ತೆಗೆದುಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಸ್ಟಾಫ್ ಟೈಪ್ ಹೆಡ್ ಕುಕ್ಕು ಅಥವಾ ಅಸಿಸ್ಟೆಂಟ್ ಕುಕ್ಕನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅವರ ಹೆಸರು ಅಂದರೆ ಆ ಅಡುಗೆದಾರರ ಹೆಸರನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದ ನಂತರ ಅವರು ಹುಟ್ಟಿದಂತಹ ದಿವಸ, ಅವರ ಜೆಂಡರ್ ಆಗಿರ್ಬೋದು, ಹಾಗೂ ಅವರು ಯೂಸ್ ಮಾಡ್ತಿರುವಂತಹ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋದಾಗಿರ್ಬೋದು. ಡೇಟ್ ಆಫ್ ಜಾಯ್ನಿಂಗ್ ಅಂದರೆ ನಿಮ್ಮ ಶಾಲೆಗೆ ಅವರು ಸೇರಿದ ದಿನಾಂಕವನ್ನು ನೀವು ಎಂಟ್ರಿ ಮಾಡಬೇಕು. ಓಕೆ, ಇದಾದ ನಂತರ ನೆಕ್ಸ್ಟ್ ಬರೋದು ಅವರಿಗೆ ಸಂಬಂಧಿಸಿದ ಬ್ಯಾಂಕ್ ಡೀಟೇಲ್ಸನ್ನು ಎಂಟ್ರಿ ಮಾಡುವಂಥದ್ದು. MICR ಕೋಡ್ ಅಂತ ಒಂದು ಇದೆ. ಅಂದರೆ ಇದು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಏನಿದೆ ಅದರಲ್ಲಿ ನಿಮಗೆ ಆ ನಂಬರನ್ನು ಸಿಗುವಂಥ, ಅಂದರೆ ಅವರ ಪಾಸ್ಬುಕ್ನಲ್ಲಿ ಇದು ಸಿಗುವಂಥದ್ದು. ಇದಾದ ನಂತರ ನೀವೆಲ್ಲ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಆ್ಯಡ್ ಅನ್ನೋ ಒಂದು ಬಟನನ್ನು ನೀವು ಕಾಣ್ಬೋದು. ಈ ಆ್ಯಡ್ ಅನ್ನೋ ಒಂದು ಬಟನನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಆ ಒಂದು ಅಡುಗೆದಾರರು ಆ್ಯಡ್ ಆಗ್ತಾರೆ. ನಾನು ಒಂದಿಷ್ಟು ಕೆಲವು ಅಡುಗೆದಾರರನ್ನು ಆ್ಯಡ್ ಮಾಡಿದ್ದೀನಿ, ಅದನ್ನು ತೋರಿಸ್ತಾ ಇದ್ದೇನೆ ನಿಮಗೆ ಲೈವ್ ಆಗಿ. ಇಲ್ಲಿ ಸರ್ಚ್ ಅಂತ ಕೊಟ್ಟ ಮೇಲೆ ನಿಮಗೆ ನೋಡ್ಬೋದು ಅವರ ಒಂದು ಡೀಟೇಲ್ಸನ್ನು ನೀವೆಲ್ಲ ಕಾಣ್ತಿರ್ಬೋದು. ಸೊ ಅವ್ರದ್ದು ನೀವು ಆ್ಯಡ್ ಮಾಡಿದ ನಂತರ ಅವ್ರದ್ದು ಒಂದು ಅಟೆಂಡೆನ್ಸನ್ನು ನೀವು ಎಂಟ್ರಿ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಸೊ ಅದನ್ನು ನಾನು ತೋರಿಸ್ತಾ ಇದ್ದೇನೆ. ಈಗ ನೆಕ್ಸ್ಟ್ ಬನ್ನಿ. ಇಲ್ಲಿ ಕಾಣ್ತಿರ್ಬೋದು CCH ಅಟೆಂಡೆನ್ಸ್ ಅನ್ನೋ ಒಂದು ಆಪ್ಷನನ್ನು ನೀವು ಕಾಣ್ತಿದ್ದೀರಾ. ಇದರ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದನ್ನು ಮಾಡಿದ ಮೇಲೆ ಇಲ್ಲಿ ಸರ್ಚ್ ಅಂದರೆ ಡೇಟನ್ನು ಒಂದು ಮೆನ್ಷನನ್ನು ಮಾಡಿರ್ತಾರೆ. ಈ ಡೇಟ್ ಕೆಳಗೆ ಒಂದು ಸರ್ಚ್ ಅನ್ನೋ ಒಂದು ಆಪ್ಷನ್ ಇದೆ. ಈ ಸರ್ಚ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕಾಗುತ್ತೆ. ಇದೇ ಥರ ನೀವು ಕ್ಲಿಕ್ ಮಾಡಿದ್ಮೇಲೆ ಈ ಥರ ನೋಡಿ ಯಾರ್ಯಾರು ಪ್ರೆಸೆಂಟ್ ಇದ್ದಾರೋ ಅವ್ರವ್ರನ್ನ ಪ್ರೆಸೆಂಟ್ ಅಂತ ಕೊಟ್ಟು ಇಲ್ಲಿ ಕಾಣ್ತಿರ್ಬೋದು ಪ್ರೆಸೆಂಟ್ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನಾನು ಸಬ್ಮಿಟನ್ನು ಮಾಡಿದ್ದೇನೆ. ಸೊ ನನಗೀಗ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ನಿಮಗೆ ಸಬ್ಮಿಟ್ ಅನ್ನೋ ಒಂದು ಆಪ್ಷನನ್ನು ನೀವು ಕಾಣ್ಬೋದು. ಸಬ್ಮಿಟ್ ಮಾಡಿದರೆ ಅವರ ಅಟೆಂಡೆನ್ಸನ್ನು ನೀವು ಪೂರ್ತಿಯಾಗಿ ಮಾಡಿದ ಹಾಗೆ ಆಗುತ್ತೆ. ನೆಕ್ಸ್ಟ್ ವಿಷಯದ ಬಗ್ಗೆ ನೋಡೋದಾದರೆ ಬ್ಯಾಂಕ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ, ಈ ಬ್ಯಾಂಕ್ ಡೀಟೇಲ್ಸ್ ಅನ್ನೋದು ನಿಮ್ಮ ಒಂದು HMಗೆ ಸಂಬಂಧಿಸಿದ ಹಾಗೆ ಬಿಸಿಯೂಟಕ್ಕೆ ಸಂಬಂಧಿಸಿದ ಒಂದು ಬ್ಯಾಂಕ್ ಅಕೌಂಟ್ ಏನಿರುತ್ತೆ ಅದನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ತೋರಿಸ್ತಾ ಇದ್ದೇನೆ. ಈಗ ಇಲ್ಲಿ ಬಂದು ಎಲ್ಲದಕ್ಕೂ ಫಸ್ಟ್ ನೀವು ನ್ಯೂಯಿಂದನೇ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಇಲ್ಲಿ ನ್ಯೂ ಅನ್ನೋ ಒಂದು ಬಟನ್ ಇದೆ. ಈ ನ್ಯೂ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೇನೆ. ಈ ಥರ ಕ್ಲಿಕ್ ಮಾಡಿದ ಮೇಲೆ ಅದೇ ಥರ ನಿಮಗೆ ಏನು CCHನಲ್ಲಿ ಅಡುಗೆದಾರದ್ದು ಬ್ಯಾಂಕ್ ಡೀಟೇಲ್ಸನ್ನು ಏನು ಮಾಡಿರ್ತೀರ ಅದನ್ನು ನೀವು ಯಾವ್ಯಾವ ಬ್ಯಾಂಕ್ ಡೀಟೇಲ್ಸನ್ನು ನೀವು ಜಾಯಿಂಟ್ ಅಕೌಂಟನ್ನು ಅಂದರೆ ಜಾಯಿಂಟ್ ಅಕೌಂಟ್ ಯಾವ ಅಕೌಂಟ್ ಇರುತ್ತೆ ಬಿಸಿ ಊಟಕ್ಕೆ ಅದನ್ನು ನೀವು ಎಂಟ್ರಿ ಮಾಡ್ಕೊತ ಹೋಗಬೇಕಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ, MICR ಕೋಡ್ ಎಷ್ಟಿದೆ ಅವನ್ನು ನೀವು ಹಂತ ಹಂತವಾಗಿ ಎಂಟ್ರಿ ಮಾಡ್ಕೊತ ಹೋಗಿ ಇಲ್ಲಿ ನೆಕ್ಸ್ಟ್ ಸೇವ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಈ ಸೇವ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡ್ತೀರ. ಇದು ನಂತರ ಇದಾದ ಮೇಲೆ ನೆಕ್ಸ್ಟ್ ಬರ್ತಾ ಹೋಗೋಣ. ಹಾಲಿಡೇ ಬಗ್ಗೆ ಒಂದು ವಿಷಯ ಬಗ್ಗೆ ಮಾತಾಡೋಣ. ಹಾಲಿಡೇ ಅಂದರೆ ಫಸ್ಟ್ ನಾನು ಹಾಲಿಡೇ ಬಗ್ಗೆ ಆ್ಯಡ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೇನೆ. ಆ್ಯಡ್ ಹಾಲಿಡೇ ಅಂತ ನೀವು ಕ್ಲಿಕ್ ಮಾಡ್ತೀರಾ. ಈ ಥರ ಕ್ಲಿಕ್ಕನ್ನು ನೀವು ಮಾಡಿದ ನಂತರ ಇಲ್ಲಿ ಒಂದು ಆಪ್ಷನನ್ನು ಕಾಣುವಂಥದ್ದು ನ್ಯೂ ಅಂತ ಒಂದು ಆಪ್ಷನ್ ಇದೆ. ಅದರ ಕೆಳಗೆ ಕೆಲವೊಂದಿಷ್ಟು ಹಾಲಿಡೇ ಟೈಪ್ ಡೇಟ್ ಈ ಥರ ಇದೆ. ಫಸ್ಟ್ ನೀವು ಹಾಲಿಡೇನ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಆ ಹಾಲಿಡೇನ ಆ್ಯಡ್ ಮಾಡೋದು ಹೇಗೆ ಅಂದರೆ ನ್ಯೂ ಅಂತ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಕ್ಲಿಕ್ಕನ್ನು ಮಾಡ್ತಾನೆ. ಕ್ಲಿಕ್ಕನ್ನು ಮಾಡಿದ ನಂತರ ಹಾಲಿಡೇ ಟೈಪನ್ನು ಕೇಳುತ್ತೆ. ಹಾಲಿಡೇಲ್ ಟೈಪ್ನಲ್ಲಿ ಲೋಕಲ್ ಆಗಿರ್ಬೋದು, ಲೋಕಲ್ ಫೆಸ್ಟಿವಲ್ ಅಂತ ಇದೆ, ಹೆವಿ ರೇನ್ಫಾಲ್ ಅಂತ ಇದೆ, ನ್ಯಾಚುರಲ್ ಡಿಸಾಸ್ಟರ್ಸ್ ಅಥವಾ ಸ್ಟ್ರೈಕ್ ಅದರ್ಸ್ ಅಂತ ಈ ಥರ ಒಂದಿಷ್ಟು ಟೈಪ್ಗಳನ್ನ ಅವ್ರು ಕೊಟ್ಟಿರುವಂಥದ್ದು. ಅದರಲ್ಲಿ ನಿಮಗೆ ಸೂಕ್ತವಾದ ಅಂದರೆ ಲೋಕಲ್ ಫೆಸ್ಟಿವಲ್ ಇರ್ಬೋದು, ಜಾತ್ರೆ ಇದೆ ನಮ್ಮ ಊರಲ್ಲಿ, ಯಾವುದೋ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಅಂದರೆ ಊರಿಗೆ ಗ್ರಾಮಕ್ಕೆ ಒಂದು ಹಬ್ಬವನ್ನು ನಡೆಸ್ತಾ ಇದೆ, ಸೊ ನೀವು ರಜೆಯನ್ನು ಕೊಡಬೇಕಾಗುತ್ತೆ ಅಥವಾ ಭಾಳ ಮಳೆ ಬಂದು ರಜೆಯನ್ನು ಕೊಡಬೇಕಾಗಿರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ನೀವು ಹಾಲಿಡೇನ ಆ್ಯಡ್ ಮಾಡುವ ಒಂದು ಅವಶ್ಯಕತೆ ಇರುತ್ತೆ. ಸೊ ನೀವು ಯಾವುದಾದ್ರೂ ಒಂದು ನಿಮಗೆ ಕರೆಕ್ಟಾಗಿ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಹಾಲಿಡೇನ ನೇಮನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಹಾಲಿಡೇ ನೇಮನ್ನು ಎಂಟರ್ ಮಾಡಿದ ನಂತರ ಅದು ಯಾವ ದಿನದಿಂದ ಯಾವ ದಿನ ಸರ್, ಈಗ ನೋಡಿ, ಈಗ ನಾನು 22ನೇ ತಾರೀಕಿಂದ 22ನೇ ಒಂದೇ ದಿನ ರಜೆ ಕೊಡಬೇಕಂತ ತಿಳ್ಕೊಳ್ಳಿ, ಮತ್ತು 22 ಅಂದರೆ ಒಂದೇ ದಿನ ರಜೆ ಬೇಕಾಗಿರುತ್ತೆ ನನಗೆ. ಸಾರಿ, ಈಗ ನೋಡಿ ಅದು ಆಟೋಮೆಟಿಕ್ಕಾಗಿ ನಂಬರ್ ಆಫ್ ಡೇಸ್ನ ತಾನೇ ಕ್ಯಾಲ್ಕುಲೇಟನ್ನು ಮಾಡಿಕೊಳ್ಳುತ್ತೆ. ಸೊ ಅದಾದ ನಂತರ ನಿಮಗೆ ಸೇವ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಥರ ಸೇವ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಆ್ಯಡ್ ಸಕ್ಸಸ್ಫುಲಿ ಆಗಿ ಬರುತ್ತೆ. ಅದಾದ ನಂತರ ನೀವು ಮತ್ತೆ ಇದೇ ಆಪ್ಷನ್ನಲ್ಲಿ ಇಲ್ಲಿ ಸೆಲೆಕ್ಟ್ ಅಂದರೆ ಹಾಲಿಡೇ ಟೈಪ್ ರಿಪೋರ್ಟ್ ಬೇಕಾಗಿದ್ದರೆ ಅಂದರೆ ಯಾವ್ಯಾವ ರೀತಿ ನಾವು ಹಾಕಿದ್ದೀವಿ ಅಂತ ನೋಡ್ಕೋಬೇಕಾಗಿದ್ದರೆ ಇಲ್ಲಿ ಬಂದು ಇಲ್ಲಿ ಹಾಲಿಡೇ ಟೈಪನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಸರ್ಚ್ ಅನ್ನೋ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಕ್ಲಿಕ್ಕನ್ನು ಮಾಡಿದ ನಂತರ ನಿಮಗೆ ಯಾವ್ಯಾವ ರೀತಿ ನೀವು ಎಂಟ್ರನ್ನು ಮಾಡಿದ್ದೀರಿ ಅನ್ನೋ ಒಂದು ಲಿಸ್ಟನ್ನು ನೀವು ಕಾಣ್ತಾ ಹೋಗ್ಬೋದು. ಡೇಟ್ ಆಗಿರ್ಬೋದು, ಈಗ ಅದನ್ನು ನಾನು ಡಿಲೀಟ್ ಮಾಡಬೇಕಾಗಿದ್ದರೆ ಇಲ್ಲಿ ಕಾಣ್ತಿದ್ದೆ ನೋಡಿ ಆ್ಯಕ್ಷನ್ ಮೇಲೆ ಇಲ್ಲಿ ಡಿಲೀಟ್ ಅಂತ ಕೊಟ್ಟ ಮೇಲೆ ಓಕೆ ಅಂತ ಕೊಡಬೇಕಾಗುತ್ತೆ. ನೋಡಿ ಹಾಲಿಡೇ ಡಿಲೀಟನ್ನು ಮಾಡಿದಾಗ ಆಯಿತು. ಸೊ ಇಷ್ಟು ಸುಲಭವಾಗಿ ನೀವೆಲ್ಲ ಇದನ್ನು ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ ಕನ್ಸಂಪ್ಷನ್ ರಿಪೋರ್ಟ್ ಮತ್ತು ಯುಟಿಲಿಟಿ ಸರ್ಟಿಫಿಕೇಟ್ಸ್ ಅಂತ ಇದೆ. ಇದರ ಬಗ್ಗೆ ನಾನು ಈಗ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಸೊ ಈ ವಿಡಿಯೋ ನಿಮಗೆ ನೋಡ್ತಾ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಇನ್ನೊಬ್ಬರಿಗೂ ಈ ಮಾಹಿತಿಯನ್ನು ಶೇರ್ ಮಾಡಿ. ಸೊ ನಾನೀಗ ಕನ್ಸಂಪ್ಷನ್ ರಿಪೋರ್ಟನ್ನು ಕ್ಲಿಕ್ ಮಾಡ್ತೇನೆ. ಈ ಥರ ಕನ್ಸಂಪ್ಷನ್ ರಿಪೋರ್ಟನ್ನು ಕ್ಲಿಕ್ ಮಾಡಿ. ಕನ್ಸಂಪ್ಷನ್ ರಿಪೋರ್ಟ್ ಅಂದರೆ ಒಂದು ದಿನಕ್ಕೆ ಎಷ್ಟು ಕನ್ಸಂಪ್ಷನ್ ಆಯಿತು ಅಂತ ತಿಳ್ಕೊಳೋದು. ಅಂದರೆ ಒಂದು ದಿನಕ್ಕೆ ಎಷ್ಟು ವಿದ್ಯಾರ್ಥಿಗಳಿದ್ರು ಅದರಿಂದ ಎಷ್ಟು ಆಹಾರ ಕನ್ಸ್ಯೂಮ್ ಆಯಿತು ಅಂತ ನೋಡೋಣ. ಸೊ ಈಗ ಡೇಟನ್ನು ಕೊಟ್ಟಿದ್ದಾರೆ, ಡೇಟನ್ನು ಮಾಡಿ ನಾನೀಗ ಸರ್ಚ್ ಅಂತ ಕ್ಲಿಕ್ ಮಾಡ್ತೇನೆ. ಈ ಥರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ರಿಪೋರ್ಟ್ ಬರ್ತಾ ಹೋಗುತ್ತೆ. ಈಗ ನೋಡಿ, ಈಗ ರೈಸನ್ನು ನಾನು ನೋಡ್ತಾ ಹೋದರೆ ಈಗ ನೋಡಿ ಇಲ್ಲಿ ಟೋಟಲ್ ಎನ್ರೋಲ್ಮೆಂಟ್ ಅಂದರೆ ಕ್ಲಾಸ್ 1ರಿಂದ 5ಕ್ಕೆ ಟೋಟಲ್ ಎನ್ರೋಲ್ಮೆಂಟ್ 45 ಸ್ಟೂಡೆಂಟ್ಗಳು. ಆ 45 ಸ್ಟೂಡೆಂಟ್ಗಳಲ್ಲಿ ಅಟೆಂಡೆನ್ಸ್ ಎಷ್ಟು? 45. ಆ 45ರಲ್ಲಿ ಮಿಲ್ಕ್ ಎಷ್ಟು ರಿಸೀವ್ ಮಾಡಿದರು, ಊಟವನ್ನು ಎಷ್ಟು ಮಾಡಿದರು, ಪ್ರತಿ ವಿದ್ಯಾರ್ಥಿಗೆ ಎಷ್ಟು ಹೋಯಿತು, ಅಂದರೆ 1ರಿಂದ 5ನೇ ತರಗತಿಗೆ ಎಷ್ಟು ಕನ್ಸಂಪ್ಷನ್ ಆಯಿತು ಅನ್ನೋದು ಹೇಳೋದೇ ಕನ್ಸಂಪ್ಷನ್ ರಿಪೋರ್ಟ್. ಸೊ ಇದೇನು ಅಷ್ಟು ಆಟೋಮೆಟಿಕ್ಕಾಗಿ ಆಗುವಂಥದ್ದು, ನೀವೇನು ಮಾಡುವ ಒಂದು ಅವಶ್ಯಕತೆಯೂ ಇರೋದಿಲ್ಲ. ನೆಕ್ಸ್ಟ್ ಬರೋದು ಯುಟಿಲಿಟಿ ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ಸ್. ಯುಟಿಲಿಟಿ ಸರ್ಟಿಫಿಕೇಟ್ ಮೇಲೆ ನಾನು ಈಗ ಕ್ಲಿಕ್ಕನ್ನು ಮಾಡ್ತೇನೆ. ಇದು ಮಂತ್ಲಿ ಅಂದರೆ ಒಂದು ತಿಂಗಳಿಗೆ ಎಷ್ಟು ಯುಟಿಲೈಸ್ ಮಾಡಿದ್ರಿ ಅನ್ನೋಂತ ಹೇಳುವುದೇ ಯುಟಿಲಿಟಿ ಸರ್ಟಿಫಿಕೇಟ್. ಈಗ ಮಂತನ್ನು ಸೆಲೆಕ್ಟ್ ಮಾಡ್ತೇನೆ. ಮಂತನ್ನು ಸೆಲೆಕ್ಟ್ ಮಾಡಿದ ನಂತರ ಸರ್ಚ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ಕನ್ನು ಮಾಡ್ತೇನೆ. ಈ ಥರ ಸರ್ಚ್ ಮೇಲೆ ಮಾಡಿದ ನಂತರ ಈಗ ನೋಡಿ ಒಂದು ತಿಂಗಳಿಗೆ ಎಷ್ಟು ಯುಟಿಲೈಸೇಷನನ್ನು ನೀವು ಮಾಡ್ಕೊಂಡಿರ್ತೀರ, ಸೊ ಅದ್ರ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ಸೊ ಅದರಲ್ಲಿ ಅಂಥದ್ದೇನು ಟ್ರಿಕ್ಸ್ ಇಲ್ಲ ಅಥವಾ ಏನು ದೊಡ್ಡದಾಗಿ ಪ್ರೋಗ್ರಾಮ್ ಅಂಥದ್ದು ಏನಿಲ್ಲ. ಸೊ ತಂತಾನೆ ಆಟೋಮೆಟಿಕ್ಕಾಗಿ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಆಗುವಂಥದ್ದು. ಇದನ್ನು ನೀವು ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುವಂಥದ್ದು. ಸೊ ಇವು ಈ MDM ರಿಪೋರ್ಟ್ಸ್ ಆಗಿರ್ಬೋದು, ಈ ಥರನೂ ಕಾಣ್ತಾ ಇದ್ರೆ ಸೊ ಇದು ರಿಪೋರ್ಟ್ ಆಗಿರುತ್ತೆ. ಮಂತ್ಲಿ ಎಷ್ಟು ಪ್ರಿಸ್ಕ್ರಿಪ್ಷನ್ ಆ್ಯಡ್ ಮಾಡಿದ್ರಿ ಅದೇ ನಿಮಗೆ ಗೊತ್ತಾಗುವಂಥದ್ದು. ಸೊ ಇದರಲ್ಲಿ ಅಂಥದ್ದೇನು ಹೇಳುವಂಥ ಒಂದು ಅವಶ್ಯಕತೆ ಏನು ಇರೋದಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋಸ್ ಗೈಸ್.